ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ದ್ರೋಣ ಎಜುಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಗಣಿತದ 3ನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂಬ ಒಂದು ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಆ ಒಂದು ಭಾಗದಲ್ಲಿ ನಾವು ಸಮೀಕರಣದ ಎರಡೂ ಭಾಗದಲ್ಲಿ ಚರಾಕ್ಷರವಿರುವಂತಹ ಒಂದು ಸಮೀಕರಣವನ್ನು ಹೇಗೆ ಬಿಡಿಸುವುದು ಎನ್ನುವ ವಿಧಾನದ ಬಗ್ಗೆ ನಾವು ಕಲ್ತಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಭಾಗದಲ್ಲಿ ನಾವು ಇದೇ ರೀತಿಯ ಸಮೀಕರಣಗಳನ್ನು ಬಳಸಿಕೊಂಡು ನಮ್ಮ ನಿತ್ಯ ಜೀವನಕ್ಕೆ ಅನ್ವಯವಾಗುವಂತಹ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಅದೇ ರೀತಿಯ ಹಲವಾರು ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ, ಅಮೀನಾಳು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡು ಅದರಲ್ಲಿ 5/2 ಕಳೆದಾಗ ಬಂದ ವ್ಯತ್ಯಾಸವನ್ನು 8 ಗುಣಿಸಿದಾಗ ಬರುವಂತಹ ಗುಣಲಬ್ಧ ಊಹಿಸಿಕೊಂಡ ಸಂಖ್ಯೆಯ 3 ಅಮೀನಾಳು ಊಹಿಸಿದ ಸಂಖ್ಯೆ ಯಾವುದು? ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಭಾಗದಲ್ಲಿ ಬರುವ ಎಲ್ಲ ಪ್ರಶ್ನೆಗಳು ಇದೇ ರೀತಿ ವಾಕ್ಯ ರೂಪದಲ್ಲಿ ಇರ್ತವೆ. ನಾವೇನು ಮಾಡಬೇಕು, ಈ ವಾಕ್ಯ ರೂಪದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಗಣಿತ ರೂಪಕ್ಕೆ ಅಥವಾ ಸಮೀಕರಣಕ್ಕೆ ನಾವು ಪರಿವರ್ತನೆ ಮಾಡಬೇಕು. ಈ ಒಂದು ವಾಕ್ಯ ನೋಡಲು ಸ್ವಲ್ಪ ಉದ್ದ ಇರ್ಬೋದು, ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ವಿದ್ಯಾರ್ಥಿಗಳೇ, ನೀವು ಈ ರೀತಿಯ ಪ್ರಶ್ನೆಗಳು ಬಂದಾಗ ಪ್ರತಿಯೊಂದು ಪದವನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಹಾಗೂ ಅಲ್ಲಿರುವಂತಹ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನ ಮಾಡಿ. ಈಗ ಮೊದಲಿಂದ ನಾವು ಹೋಗೋಣ. ಅಮೀನಾಳು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡಿದ್ದಾಳೆ. ನಾವು ಅವಳು ಊಹಿಸಿಕೊಂಡ ಸಂಖ್ಯೆಯನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಅಮೀನಾಳು ಊಹಿಸಿಕೊಂಡ ಸಂಖ್ಯೆ ಎಕ್ಸ್. ಈಗ ಅಮೀನಾಳು ಅವಳು ಊಹಿಸಿಕೊಂಡ ಸಂಖ್ಯೆಯಿಂದ 5/2 ಕಳೆಯುತ್ತಿದ್ದಾಳೆ. ಆವಾಗ ಏನಾಗುತ್ತೆ, ಊಹಿಸಿಕೊಂಡ ಸಂಖ್ಯೆ ಎಕ್ಸ್, ಅದರಿಂದ 5/2 ಕಳೆದಾಗ ಏನಾಗುತ್ತೆ, ಎಕ್ಸ್ ಮೈನಸ್ 5/2 ಸಿಗುತ್ತೆ ಅಲ್ವಾ. ಈಗ ಈ ಬಂದ ವ್ಯತ್ಯಾಸವನ್ನು, ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ 5/2 ಅವಳು 8 ಗುಣಿಸಿದ್ದಾಳೆ. ಈ ಒಂದು ಸಂಖ್ಯೆ ಎಕ್ಸ್ ಮೈನಸ್ 5/2 8 ಗುಣಿಸಿದಾಗ ಏನಾಗುತ್ತೆ, 8 × x − 5/2 ಅಲ್ವಾ. ಈಗ ಈ ರೀತಿ ನಾವು ಎಕ್ಸ್ ಮೈನಸ್ 5/2 8 ಗುಣಿಸಿದಾಗ ಏನಾಗುತ್ತೆ, ಬರುವಂತಹ ಗುಣಲಬ್ಧ ಅಥವಾ ಬರುವಂತಹ ಉತ್ತರ ಅವಳು ಊಹಿಸಿಕೊಂಡ ಸಂಖ್ಯೆಗಿಂತ 3 ಜಾಸ್ತಿ ಇರುತ್ತೆ. ಅವಳು ಊಹಿಸಿಕೊಂಡ ಸಂಖ್ಯೆ ಏನು, ಎಕ್ಸ್ ಅಲ್ವಾ. ಎಕ್ಸ್ ಇದರ 3 ಅಂದ್ರೇನು, 3x ಅಲ್ವಾ. ಎಕ್ಸರ 3 3x. ಹಾಗಾಗಿ 8 ಎಕ್ಸ್ ಮೈನಸ್ 5/2 ಗುಣಿಸಿದಾಗ ಬರುವಂತಹ ಉತ್ತರ 3x. ಇದು ಆ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಒಂದು ಮಾಹಿತಿ. ನಮ್ಮ ಕರ್ತವ್ಯ ಏನು, ನಾವು ಎಕ್ಸ್ ಇದರ ಬೆಲೆಯನ್ನು ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಕಾರ 8 × x − 5/2 ಗುಣಿಸಿದಾಗ ನಮಗೆ 3x ಸಿಗಬೇಕು. ಹಾಗಾಗಿ ನಾವು ಇದನ್ನು ಸಮೀಕರಣದ ರೂಪದಲ್ಲಿ ಹೇಗೆ ಬರಿಬೋದು, 8 × x − 5/2 = 3x ಅಂತ ಬರಿಬೋದಾ. 8 × x − 5/2 ಗುಣಿಸಿದಾಗ ನಮಗೆ 3x ಸಿಗುತ್ತೆ. ಈ ರೀತಿ ನಾವು ಸಮೀಕರಣದ ರೂಪದಲ್ಲಿ ಇದನ್ನು ಬರಿಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ರೀತಿ ನೀವು ಕೂಡ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ ಪ್ರಶ್ನೆಯಿಂದ ಹೇಗೆ ಸಮೀಕರಣವನ್ನು ನಾವು ರೂಪುಗೊಳಿಸೋದು ಅನ್ನೋದನ್ನು ನೀವು ಅಭ್ಯಾಸದ ಮೂಲಕ ಕಲ್ತ್ಕೋತೀರಾ. ಈಗೇನು ಮಾಡಬೇಕು, ನಾವು ಅಲ್ಲಿರುವಂತಹ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಹಿಂದೆ ನೋಡಿದ ಹಾಗೆ ಈ ಒಂದು ಸಮೀಕರಣ ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣ ಅಲ್ವಾ. ಎಡಭಾಗದಲ್ಲಿ ಎಕ್ಸ್ ಮೈನಸ್ 5/2 ಇದೆ, ಬಲಭಾಗದಲ್ಲಿ 3x ಇದೆ. ಈ ರೀತಿಯ ಸಮೀಕರಣಗಳು ಬಂದಾಗ ಏನು ಮಾಡಬೇಕು, ನಾವು ಎಕ್ಸ್ ಇರುವಂತಹ ಎಲ್ಲ ಪದಗಳನ್ನು ಎಡಭಾಗಕ್ಕೆ ತರಬೇಕು, ಉಳಿದ ಸಂಖ್ಯೆಗಳನ್ನು ಬಲಭಾಗದಲ್ಲಿ ಇಡಬೇಕು. ಆಮೇಲೆ ನಾವೇನು ಮಾಡಬೇಕು, ಸಂಕ್ಷೇಪಿಸಿ ಎಕ್ಸನ್ನು ಕಂಡುಹಿಡಿಬೇಕು. ಆದರೆ ಈ ಒಂದು ಸಮೀಕರಣದಲ್ಲಿ ಎಡಭಾಗದಲ್ಲಿ ಎಕ್ಸ್ ಆವರಣದ ಒಳಭಾಗದಲ್ಲಿ ಇದೆ ಅಲ್ವಾ. ಹಾಗಾಗಿ ಮೊದಲು ನಾವು ಎಕ್ಸನ್ನು ಆವರಣದ ಹೊರಭಾಗಕ್ಕೆ ತರಬೇಕು, ಅಂದರೆ ಆ ಒಂದು ಆವರಣವನ್ನು ಬಿಡಿಸಬೇಕು. 8 ಆವರಣದ ಒಳಗೆ ಗುಣಿಸಬೇಕು. ಎಕ್ಸ್ ಮೈನಸ್ 5/2 ಒಂದು ದ್ವಿಪದ. ಹಾಗಾಗಿ 8 ನೀವು ಇದರ ಒಳಗೆ ಗುಣಿಸಿದಾಗ ಪ್ರತಿಯೊಂದು ಪದಕ್ಕೆ ನೀವು ಗುಣಿಸಬೇಕು. ಎಕ್ಸಿಗೆ ಕೂಡ ಗುಣಿಸಬೇಕು, ಮೈನಸ್ 5/2 ಕೂಡ ಗುಣಿಸಬೇಕು. ಹಾಗೆ ಗುಣಿಸಿದಾಗ ಏನಾಗುತ್ತೆ, 8 × x − 8 × 5/2 = 3x. 8 × x ಅಂದರೆ 8x. 8 × 5/2 ಅಂದರೆ ಏನಾಗುತ್ತೆ, 2 × 2 = 2, 2 × 4 = 8 ಅಲ್ವಾ. 8 / 2 = 4,
ನಾಲ್ಕು ಗುಣಿಸು ಐದು ಇಸ್ ಈಕ್ವಲ್ ಟು 3x. ಈಗ 4 ಗುಣಿಸು 5 ಅಂದರೆ 20 ಅಲ್ವಾ, ಹಾಗಾಗಿ ನಮ್ಮ ಸಮೀಕರಣ ಏನಾಗುತ್ತೆ, 8x - 20 ಇಸ್ ಈಕ್ವಲ್ ಟು 3x. ಈಗ ನಾವು ಈ ಒಂದು ಸಮೀಕರಣವನ್ನು ಸುಲಭ ರೂಪಕ್ಕೆ ತಂದಿದ್ದೇವೆ. ಈಗ ನಾವು ಏನು ಮಾಡಬೇಕು, ಎಲ್ಲ ಎಕ್ಸ್ ಇರುವಂತಹ ಪದಗಳನ್ನು ಎಡಭಾಗಕ್ಕೆ ಬರಿಬೇಕು, ಸಂಖ್ಯೆಗಳನ್ನು ಬಲಭಾಗಕ್ಕೆ ತಗೊಂಡೋಗ್ಬೇಕು. ತುಂಬ ಸುಲಭ ಅಲ್ವಾ. ಬಲಭಾಗದಲ್ಲಿ ಪ್ಲಸ್ 3x ಎನ್ನುವಂತಹ ಒಂದು ಪದ ಇದೆ, ಅದನ್ನು ಒಂದು ವೇಳೆ ನೀವು ಎಡಭಾಗಕ್ಕೆ ತಂದರೆ ಅದು -3x ಆಗುತ್ತೆ ಅಲ್ವಾ. ಹಾಗೆಯೇ ಎಡಭಾಗದಲ್ಲಿ -20 ಎನ್ನುವಂತಹ ಒಂದು ಸಂಖ್ಯೆ ಇದೆ, ಅದನ್ನು ಬಲಭಾಗಕ್ಕೆ ತಗೊಂಡು ಹೋದಾಗ ಏನಾಗುತ್ತೆ, ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಬದಲಾಗುತ್ತೆ, +20 ಆಗುತ್ತೆ. ನಾವು ಈ ಎರಡು ಸಂಖ್ಯೆಗಳನ್ನು ಒಂದೇ ಸಾರಿ ವರ್ಗಾವಣೆ ಮಾಡೋಣ. 8x - 3x ಇಸ್ ಈಕ್ವಲ್ ಟು +20. ಈಗ 8x - 3x ಅಂದ್ರೇನು, 5x ಅಲ್ವಾ. 5x ಇಸ್ ಈಕ್ವಲ್ ಟು 20. 5x 20 ಆದರೆ ಎಕ್ಸ್ನ ಬೆಲೆ ಏನು, 5 ಎಕ್ಸ್ ಜೊತೆ ಗುಣಿಸಲಾಗಿದೆ. ಹಾಗಾಗಿ 5 ನಾವು ಸಮಚಿಹ್ನೆಯ ಇನ್ನೊಂದು ಭಾಗಕ್ಕೆ ತಗೊಂಡು ಹೋದಾಗ ಏನಾಗುತ್ತೆ, 5 ನಾವು ಭಾಗಿಸಬೇಕು, ಗುಣಾಕಾರ ಚಿಹ್ನೆ ಭಾಗಾಕಾರ ಆಗಬೇಕು. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 20/5. 20/5 ಅಂದರೆ ಏನಾಗುತ್ತೆ, 4 ಅಲ್ವಾ. 5 × 4 = 20, ಹಾಗಾಗಿ 20/5 = 4. ಎಕ್ಸ್ನ ಬೆಲೆ 4 ಅಂದರೆ ಅಮಿನಾಳು ಊಹಿಸಿದಂತಹ ಒಂದು ಸಂಖ್ಯೆ ಅದು 4. ಈ ಒಂದು ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಎನ್ನುವುದನ್ನು ನೀವು ಪರೀಕ್ಷೆ ಮಾಡ್ಬೋದು. ಪುನಃ ಈ ಒಂದು ಎಕ್ಸ್ನ ಬೆಲೆಯನ್ನು ನೀವು ನಿಮ್ಮ ಸಮೀಕರಣ ಪ್ರಶ್ನೆಯಲ್ಲಿರುವಂತಹ ಸಮೀಕರಣದಲ್ಲಿ ಹಾಕಿ ನೋಡಿ. ಆ ಒಂದು ಸಮೀಕರಣದ ಎಡಭಾಗ ಹಾಗೂ ಬಲಭಾಗಗಳು ನೀವು ಎಕ್ಸ್ನ ಬೆಲೆಯನ್ನು ಅಲ್ಲಿ ಹಾಕಿದಾಗ ಏನಾಗುತ್ತೆ, ಸಮವಾಗಿ ಬಂದರೆ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸರಿಯಾಗಿಲ್ಲ ಅಂದರೆ ನೀವು ಪುನಃ ನಿಮ್ಮ ಉತ್ತರವನ್ನು ಪರಿಶೀಲಿಸಬೇಕಾಗುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಬಗೆಹರಿಸಬೇಕು ಅಂದರೆ ಏನು ಮಾಡಬೇಕು, ಕೇವಲ ಒಂದೆರಡು ಸಮಸ್ಯೆಗಳನ್ನು ಬಗೆಹರಿಸೋದ್ರಿಂದ ನಮಗೆ ಇವುಗಳನ್ನು ಬಗೆಹರಿಸುವ ವಿಧಾನ ಅಷ್ಟು ಬೇಗ ಬರೋದಿಲ್ಲ. ಹಾಗಾಗಿ ನೀವು ಇದೇ ರೀತಿಯ ಸಮಸ್ಯೆಗಳನ್ನು ತುಂಬ ಅಭ್ಯಾಸ ಮಾಡಬೇಕು, ಹಲವಾರು ಬಾರಿ ಅಭ್ಯಾಸ ಮಾಡಬೇಕು. ವಿಭಿನ್ನ ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಂಡು ಆ ಒಂದು ವಾಕ್ಯ ರೂಪದಲ್ಲಿರುವಂತಹ ಸಮಸ್ಯೆಗಳನ್ನು ಗಣಿತ ರೂಪಕ್ಕೆ ಅಥವಾ ಸಮೀಕರಣದ ರೂಪಕ್ಕೆ ತರೋದನ್ನು ಜಾಸ್ತಿ ಅಭ್ಯಾಸ ಮಾಡಬೇಕು. ನೀವು ಅಭ್ಯಾಸ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.